ಫ್ರೆಂಡ್ಸ್, ನಾವು ಹಾಕೋ ಎಲ್ಲ ವಿಡಿಯೋನು ಹಕ್ಕಿಗಳು ಏನು ಮಿನಿಮಮ್ ಟೈಮ್ ಮಾಡಿರುತ್ತೆ ಅದು ಹಾಕಿರ್ತೀವಿ. ನಿಮ್ಮ ಹತ್ರ ಅದಕ್ಕಿಂತ ಜಾಸ್ತಿ ಮಾಡ್ಬೋದು ಇಲ್ಲ ಕಮ್ಮಿ ಮಾಡ್ಬೋದು, ನಮ್ಮ ಹತ್ರ ಮಿನಿಮಮ್ ಏನಾಗಿರುತ್ತೆ ಅದು ಹಾಕಿರ್ತೀವಿ. ಹಕ್ಕಿ ನೋಡಿ ಇಷ್ಟ ಆದರೆ ಮಾತ್ರ ನೀವು ಅದನ್ನ ಪರ್ಚೇಸ್ ಮಾಡ್ಬೋದು, ಏನು ಬರುವಂತ ಇಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್. ಫ್ರೆಂಡ್ಸ್, ಇದಲ್ಲಿ ನೋಡ್ಬೋದು ನನ್ನ ನಂಬರ್ ಇದೆಲ್ಲೇ ಇದೆ, ಟೂರ್ನಮೆಂಟ್ ವಿಷನ್ ಬ್ಯಾಂಗ್ಳೂರ್ ಡ್ಯಾನಿಯಲ್ಸ್ ಕಲೆಕ್ಷನ್ ಅಂತ ಇದೆ, ಅಲ್ಲಿ ವಾಟ್ಸಪ್ ಅಂತ ಹಾಕಿ ನೋಡಿ, ಅದು ಕೆಳಗಡೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ, ಫೋನ್ ಮಾಡ್ಬೋದು. ಇಲ್ಲಾಂದರೆ ನಿಮ್ಗೆ ಯಾವ್ದಾರು ಅಕ್ಕಿ ಬೇಕು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಫೋಟೋ ಮತ್ತು ರೇಟ್ ಕಳಿಸ್ಕೊಡ್ತೀನಿ ನಾನು. ಫ್ರೆಂಡ್ಸ್, ನನ್ನ ಉದ್ದೇಶ ಬಂದ್ಬಿಟ್ಟು ಮೇಯ್ನು ಹೊಸ ಶೋಕ್ದಾರ್ಗಳು ಬೆಳೀಲಿ, ಹೊಸ ಶೋಕ್ದಾರ್ಗಳ ಹತ್ರ ಒಳ್ಳೆ ಒಳ್ಳೆ ಟೈಮ್ ಬಿಡಲಿ ಅಕ್ಕಿಗಳನ್ನ ಅಂತ. ನೋಡಿ ಫ್ರೆಂಡ್ಸ್, ಇಲ್ಲಿ ಏನು ಫೋಟೋಲಿ ಕಾಣಿಸ್ತಾ ಇದೆ, 7 ಗಂಟೆ 9 ಗಂಟೆ 10 ಗಂಟೆ 4 ಗಂಟೆ ಇವೆಲ್ಲ ನಾನು ಕೊಟ್ಟಿರೋ ಅಕ್ಕಿಗಳು. ಯಾರ್ಯಾರಿಗೆ ಕೊಟ್ಟಿದ್ದೀನೋ ಅವ್ರ ಮನೆಯಲ್ಲಿ ಆಡಿರೋದನ್ನ ವೀಡಿಯೋ ಕಳಿಸಿದ್ದಾರೆ. ಅದಕ್ಕೆ ನನ್ನ ಕಡೆಯಿಂದ ಒಂದು ಚಿಕ್ಕ ಸಹಾಯ ಏನಂದರೆ, ಅವ್ರ ಹತ್ರ ಯಾವ ಅಕ್ಕಿ ಆಡಿದೆಯೋ ಅದೇ ಲೈನ್ಗೆ ಒಂದು ಅಕ್ಕಿ ಗಿಫ್ಟಾಗಿ ಕೊಡ್ತಾಯಿನಿ, ಜೊತೆ ಮಾಡ್ಕೊಂಡು ಅವರು ಜಾತಿ ಮಾಡ್ಕೊಳ್ಳಿ ಅಂತ. ಆ ಗಿಫ್ಟ್ ಅವ್ರಿಗೆ ತಲುಪಿದ ತಕ್ಷಣ ಅವರು ನನಗೆ ವೀಡಿಯೋ ಕಳಿಸ್ತಾರೆ, ಹಿಂಗೆ ಗಿಫ್ಟ್ ತಲುಪಿದೆ ಅಂದ್ಬಿಟ್ಟು ಅದನ್ನೂ ನಾನು ವೀಡಿಯೋ ಹಾಕಿರ್ತೀನಿ. ನಿಮ್ಮ ಹತ್ರನೂ ನಾನು ಅಕ್ಕಿ ಆರಿದರೆ ವೀಡಿಯೋ ಮಾಡಿ ಕಳಿಸಿ ಫ್ರೆಂಡ್ಸ್, ನಿಮಗೂ ನಾನು ಒಂದು ಅಕ್ಕಿ ಗಿಫ್ಟ್ ಹಾಕ್ಕೊಡ್ತೀನಿ. ಫ್ರೆಂಡ್ಸ್, ತುಂಬಾ ಖುಷಿಯಾಗೋ ವಿಷಯ ಏನಂದರೆ, ನಮ್ಮ ಚಾನಲ್ ತುಂಬ ಚೆನ್ನಾಗಿ ಬೆಳೀತಾ ಇದೆ. ನಾವು ಕರ್ನಾಟಕದ ಮೂಲ ಮೂಲೆಗೆ ಎಲ್ಲೆಲ್ಲಿ ಅಕ್ಕಿ ಕೊಟ್ಟಿದ್ರು, ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ. ಅವರು ವೀಡಿಯೋನು ಕಳಿಸಿರೋದು ನಾನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಡೈಲಿ, 3 ಗಂಟೆ 5 ಗಂಟೆ 8 ಗಂಟೆ 10 ಗಂಟೆ ಅನ್ನೋದು ಅಷ್ಟು ಈಸಿ ಅಲ್ಲ ಫ್ರೆಂಡ್ಸ್. ಒಂದು ಅಕ್ಕಿ ಆಡಬೇಕಾದ್ರೆ ಅದು ಹಿಂದೆ ಕಷ್ಟ ಅವ್ರದ್ದು ಇದ್ದೇ ಇರುತ್ತೆ. ಮೇಯ್ನ್ ಏನಂದರೆ, ನಮ್ಮದು ಸಾಚಾ ಅಕ್ಕಿಗಳು ಸಾಚಾನೇ ಆಡ್ತವೆ. ಇವಾಗ ನಿಮಗೆ ಗೊತ್ತು ದುನಿಯಾ ಹೆಂಗೆ ನಡೀತಾ ಇದೆ ಅಂತ, ದವಾತುರ್ಕೋರು ತುಂಬ ಜನ ಬಂದುಬಿಟ್ಟಿದ್ದಾರೆ. ಅವ್ರ ಮುಂದೆ ನಾವು ಕಾಂಪಿಟೇಷನ್ ಕೊಡೋಕ್ಕಾಗಲ್ಲ. ಏನಕ್ಕೆ ಅಂದರೆ, ಅವ್ರು 2 ಗಂಟೆ ಆರೋ ಅಕ್ಕಿನ 11 ಗಂಟೆನೂ ಹರಿಸ್ತಾರೆ, 12 ಗಂಟೆನೂ ಹರಿಸ್ತಾರೆ. ನಮ್ಮದು ಸಾಚವಾಗೆ ಹೊಸ ಶೋಕ್ದಾರು ಸಾಚಾ ಅಕ್ಕಿಗಳು ಕಲೀಲಿ, ಸಾಚವಾಗಿ ಅಕ್ಕಿ ಬಿಡಲಿ ಅಂದ್ಬಿಟ್ಟು ಒಳ್ಳೆ ಒಳ್ಳೆ ಅಕ್ಕಿ ಕೊಡ್ತಾ ಇರೋದು ಫ್ರೆಂಡ್ಸ್ ನಾನು. ಆದಷ್ಟು ನಮ್ಮ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಅದು ಫ್ರೆಂಡ್ಸ್, ನಮ್ಮದು ಆಲ್ ಓವರ್ ಕರ್ನಾಟಕ ಡೆಲಿವರಿ ಇದೆ. ನೀವು ಅಕ್ಕಿ ಇಸ್ಕೊಂಡಾಗ ನೀವು ಯಾವ ಊರು ಅಂತ ಮೆನ್ಷನ್ ಮಾಡಿದ್ರೆ ಆ ಊರಿಗೆ ಎಷ್ಟಾಗತ್ತೆ ಟ್ರಾನ್ಸ್ಪೋರ್ಟ್ಗೆ ಅಂತ ನಾನು ನಿಮಗೆ ಡೀಟೇಲಾಗಿ ಹೇಳ್ಬಿಡ್ತೀನಿ. ಏನೇ ಬೇಕಂದ್ರೂ ವಾಟ್ಸಪ್ಪಲ್ಲಿ ಕೊಟ್ಟಿರೋ ನಂಬರ್ಗೆ ಮೆಸೇಜ್ ಮಾಡಿದ್ರೆ. ಹಲೋ ಫ್ರೆಂಡ್ಸ್, ಬಿಡ್ಕೊಳ್ಳೋ ಅಕ್ಕಿಗೆ ಡಿಮ್ಯಾಂಡ್ಗಳು ತುಂಬ ಆಗಿದೆ, ಯಾಕಂದರೆ ಟೂರ್ನಮೆಂಟ್ ತುಂಬ ಹತ್ತಿರ ಬರ್ತದೆ. ಎಲ್ಲರಿಗೂ ಇವತ್ತು ಹಾಕ್ತಾರೋ ಅಕ್ಕಿಗಳೆಲ್ಲ ಬಂದ್ಬಿಟ್ಟು ರೆಡಿಯಾಗಿ ಹಾರಿಸ್ಕೊಳ್ತಾರೋ ಅಕ್ಕಿಗಳು, ಒಂದಕ್ಕಿಂತ ಒಂದು ಟಾಪ್ ಟಾಪ್ ಅಕ್ಕಿ ತೋರಿಸ್ತೀನಿ. ಮತ್ತು ಒಂದೊಂದು ಅಕ್ಕಿದು ಡೀಟೇಲಾಗಿ ನೋಡ್ಕೊಳ್ಳಿ. ಇದು ಬಂದ್ಬಿಟ್ಟು ತಾಮ್ರಾಲಲ್ಲಿ ಗಂಡು, ಹಳೆ ಲೈನ್ ತಾಮ್ರಾಲಲ್ಲಿ ಮಾಡಿಸಿರೋದು, ಬಣ್ಣ ನೋಡ್ಬೋದು ತುಂಬ ಹಳೆ ಬಣ್ಣ ಬಂದಿದೆ. ಈ ತಾಮ್ರಲ್ಲಿ ಆಡ್ತಾರೋ ಟೈಮ್ ಬಂದ್ಬಿಟ್ಟು 3 ಗಂಟೆ 3.5 ಗಂಟೆ ಹಿಂಗೆ ಆಡ್ತಾರೋದು. ಇವಾಗ ಇನ್ನು ಟೈಮು ರೈಸ್ ಆಗತ್ತದು, ಓಡಿಸ್ಕೊಂಬರ್ಬೇಕು ಡೈಲಿ ಬಿಡ್ಕೊಂಬಂದರೆ ಟೈಮ್ ರೈಸ್ ಆಗುತ್ತೆ. ಬೆಳಗ್ಗೆ ಒಂದು ಉಡಾನು, ಸಾಯಂಕಾಲ ಒಂದು ಉಡಾನು, ಹಿಂಗೆ ಮಾಡ್ಕೊಂಬರ್ಬೇಕು, ಟೈಮು ರೈಸ್ ಆಗುತ್ತೆ. ಇವಾಗ ಅಟ್ ಪ್ರೆಸೆಂಟ್ ಆಡ್ತಿರೋದು 3 ಗಂಟೆ 3.5 ಗಂಟೆ ಹಿಂಗೆ ಆಡ್ತಿರೋದು. ಬಾಜಿ ಬಂದ್ಬಿಟ್ಟು 1-2 ಮಾಡುತ್ತೆ. ಟೋಟಲ್ಲ ಒಂದು ಫ್ಲೈಯರೇಷನ್ ಅಕ್ಕಿ ಇದು, ನಾನು ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ಅಕ್ಕಿ ಶೇಪು ಲೆಂತ್ ಇವೆಲ್ಲ ನೋಡ್ಕೊಳ್ಳಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ತಾಮ್ರಲ್ಗಣ್ಣ 2,000 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದಿರೋರಿಗೆ 2,500 ಕೊಡ್ತೀನಿ. ತುಂಬ ಒಳ್ಳೆ ಅಕ್ಕಿ, ಕಣ್ಣಲ್ಲಿ ಕ್ವಾಲಿಟೀಸು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಅಗ್ಲ ಎದೆ ಬರುತ್ತೆ, ಗುಂಡು ತಲೆ ಬರುತ್ತೆ, ನೋಡ್ಬೋದು ಇಲ್ಲಿ. ಗಿಡ್ಡಿ ಚೊಂಚ್ಗಿಂತ ಸ್ವಲ್ಪ ಮೀಡಿಯಂ ಸೈಜ್ ಚೊಂಚ್ ಬರುತ್ತೆ. ರೆಕ್ಕೆ ಬಾಲ ಡೀಟೇಲ್ ಎಲ್ಲ ತೋರಿಸ್ತೀನಿ, ಅಕ್ಕಿ ನೋಡ್ಕೊಳ್ಳಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಣ್ಣ 2,000 ಕೊಡ್ತೀನಿ. ಫ್ರೆಂಡ್ಸ್, ಇವಾಗ ಏನು ತಾಮ್ರಲ್ಲಿ ಗಂಡು ತೋರಿಸ್ತೆ, ಒಂದಷ್ಟದ ಅಕ್ಕಿ ಇದು, ಬಾಲ ಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೈಲ್ ಬರುತ್ತೆ, ಇದೆಲ್ಲ ಬಾಲ ಕಿತ್ಕೊಡ್ಬೇಕು. ತಿರಿಗಳು ನೋಡ್ಕೊಳ್ಳಿ, ಫುಲ್ ತಿರಿ ಇದೆ, ದಸ್ತಾ ತಿದ್ರಿ ಉದ್ರಿ ಬಂದಿರೋದು.
ತಿರಿ ಎಲ್ಲ ಫುಲ್ ಇದೆ. ಒಂದೊಂದು ಸತಿ ಹಿಂಗೆ ಮಚ್ಚೆಗಳು ತುಂಬ ಬರುತ್ತೆ ಇದ್ಮೇಲೆ, ಒಂದೊಂದು ಸತಿ ಫುಲ್ ಪ್ಲೇನ್ ತಾಮ್ರಲ್ಲ ಆಗುತ್ತೆ. ಅದು ಕುರ್ಜಾದಾಗ ಪುಕ್ಕಗಳು ಒಂದೊಂದು ಸತಿ ಒಂದೊಂದು ಥರ ಬರುತ್ತೆ. ಇದರಲ್ಲಿ ತಿರಿಗಳೆಲ್ಲ ನೋಡ್ಬೋದು, ಇಲ್ಲಿ ಫುಲ್ ಇದೆ, ವೈಬ್ರೇಷನ್ ಮೀಡಿಯಮ್ ಆಗಿ ಮಾಡುತ್ತೆ. ಲೆಂತ್ ವೈಸ್ ನೋಡ್ಕೊಳ್ಳಿ, ಅಗ್ಲ ಎದೆ ಬರುತ್ತೆ, ನನ್ನ ಕೈಗೂ ಎದೆಗೂ ನೋಡ್ಬೋದು, ಅಗ್ಲ ಎದೆ ಬರುತ್ತೆ. ತಲೆ ಶೇಪ್ ನೋಡ್ಕೊಳ್ಳಿ, ಚೌನ್ಸ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸು ತುಂಬ, ಒಂದು ಒಳ್ಳೆ ಫ್ಲೈಯರೇಷನ್ ಅಂತ ಹೇಳ್ತೀವಿ ಆ ಟೈಪಲ್ಲಿ ಕಣ್ಣು ನೋಡ್ಬೋದು. ಇಲ್ಲಿ ಕಣ್ಣಲ್ಲಿ ಕ್ವಾಲಿಟೀಸು ತುಂಬ ಚೆನ್ನಾಗಿರುತ್ತೆ. ಇವಾಗೇನು ನಾನು 3 ಗಂಟೆ 3.5 ಗಂಟೆ ಅಂದೆ, ಅದಕ್ಕಿಂತ ಟೈಮು ತುಂಬ ಜಾಸ್ತಿ ಆಗುತ್ತೆ ಇದರಲ್ಲಿ. ಇದನ್ನು ಇವಾಗ ಓಡಿಸ್ಕೊಂಬರ್ತಾರೆ ಅಕ್ಕಿ ಇದು. ನೀವು ಡೈಲಿ ಬೆಳಗ್ಗೆ 1.5 ಗಂಟೆಗೆ ಬಿಡೋದು, ಮತ್ತು ಸಂಜೆ 1-2 ಗಂಟೆ 3 ಗಂಟೆ ಹಂಗೆ ಬಿಡ್ಕೊಂಬಂದರೆ ಟೈಮು ಒಳ್ಳೆ ಟೈಮ್ ಮಾಡುತ್ತೆ. ಈ ವರ್ಷ ನಿಮಗೆ ಬಿಡ್ಕೊಳ್ಳೋಕ್ಕೂ ತುಂಬ ಒಳ್ಳೆ ಅಕ್ಕಿ ಕೈಯಲ್ಲಿರುತ್ತೆ. ಇದು ತಾಮ್ರಲ್ ಗಂಡು, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು ಇವೆಲ್ಲ ನೋಡಿ ತುಂಬ ಚೆನ್ನಾಗಿರುತ್ತೆ. ಕ್ರ್ಯಾಕ್ಸು ಒಡಕ್ಲು ಇವೆಲ್ಲ ಏನು ಇವಾಗ ಸ್ಟಾರ್ಟ್ ಆಗಿದೆ ಅದೆಲ್ಲ ವಯಸ್ಸಾಗ್ತಾರಂಗೆ ಕಪ್ಪಾಗುತ್ತೆ, ಡಾರ್ಕ್ ಆಗಿ ಎದ್ದು ಕಾಣುತ್ತೆ. ಔಟ್ರಿಂಗ್ ಬ್ಲ್ಯಾಕು ನೋಡ್ಬೋದು, ತುಂಬ ಡಾರ್ಕ್ ಆಗಿರುತ್ತೆ. ಬಾರ್ಡರ್ ಲೈನಲ್ಲಿ ಅಗ್ಲಾನು ಇರುತ್ತೆ, ವೈಬ್ರೇಷನ್ ರೊಟೇಷನು ತುಂಬ ಚೆನ್ನಾಗಿ ಹಿಂಗೆ ಮಾಡ್ತಾ ಇರುತ್ತೆ. ರಿಂಗ್ ನಂಬರ್ 974. ಫ್ರೆಂಡ್ಸ್, ಇದು ಕುಲ್ಮೈಯಲ್ಲಿ ರೇಗ್ದಾರ್ ಗಂಡು ಅಕ್ಕಿ ನಿಂತಿರೋ ಶೇಪು ಸ್ಟೈಲ್ ನೋಡ್ಕೊಳ್ಳಿ, ಸೂಪರ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಅಕ್ಕಿ ನಿಂತಿರೋ ಶೇಪು ಸ್ಟೈಲೇ, ಎದೆ ಮುಂದೆ ಎತ್ಕೊಂಡು ನಿಂತ್ಕೊಳತ್ತೆ. ಇನ್ನು ಇದು ಇವಾಗ 1.5 ವರ್ಷದ ಗಂಡಿದು, ಬಾಜಿ ಬಂದುಬಿಟ್ಟು 2-3 ಬಾಜಿ ಮಾಡುತ್ತೆ. ಪಲ್ಲ ಬಂದುಬಿಟ್ಟು 30 ನಿಮಿಷ 35 ನಿಮಿಷ ಹಿಂಗೆ ಹೋಗ್ತಾ ಇದೆ. ಆಡ್ತಾರೋ ಟೈಮ್ ಬಂದುಬಿಟ್ಟು 4:30-5 ಗಂಟೆ ತನಕ ಅಕ್ಕಿ ಇದು ಬಂದಿದೆ. 4:30-5 ಗಂಟೆ ತನಕ ಅಕ್ಕಿ ಬಂದಿದೆ, ತುಂಬ ಒಳ್ಳೆ ಅಕ್ಕಿ ಫ್ರೆಂಡ್ಸ್. ಇದು ನೀವು ಓಡಿಸ್ಕೊಂಬಂದರೆ ಇನ್ನೂ ಟೈಮ್ ಜಾಸ್ತಿ ಆಗುತ್ತೆ. ಅಕ್ಕಿ ಶೇಪು ಲೆಂತ್ ಇವೆಲ್ಲ ನೋಡ್ಬೋದು, ಟಾಪ್ ಕ್ಲಾಸ್ ಅಕ್ಕಿಯಲ್ಲಿ ಮಾಡಿಸಿರೋ ಅಕ್ಕಿ ಇದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಣ್ಣ 3,000 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡಿದವ್ರಿಗೆ 3.5 ವರ್ಷ ಕೊಡ್ತೀನಿ. ಈ ಗಂಡಲ್ಲಿ ನೀವು ಒಂದು ಒಳ್ಳೆ ಲಾಂಗ್ ಟೈಮು ಈ ವರ್ಷ ಬಿಡ್ಕೊಬೋದು. ಫ್ರೆಂಡ್ಸ್, ಇವಾಗ ಏನು ಕುಲ್ಮೈ ರೇಗ್ದಾರ ಗಂಡು ತೋರಿಸ್ತೇವೆ, ಬಲ ಶೇಪ್ ನೋಡ್ಕೊಳ್ಳಿ ಹೆಂಗೆ ಎತ್ತಿಕೊಳ್ಳತ್ತಂತ. ಫುಲ್ ಚಡಿ ಬಲ ಇರುತ್ತೆ, ಇಲ್ಲಿ ನೋಡ್ಬೋದು, ಇಲ್ಲಿ ತುಂಬ ಚಡಿ ಬಲ ಇರುತ್ತೆ. ತಿರಿಗಳು ನೋಡ್ಬೋದು, ಚೂಪ್ ತಿರಿ, ಉದಾ ತಿರಿ. 1.5 ವರ್ಷದ ಅಕ್ಕಿ ಇದು, ಒಂದು ಹಸ್ತ ಮುಗಿಸಿ ಇವಾಗ ಕಲ್ಲಿಗಳು ಉದುರಿಸ್ತಾ ಇರೋದು. ವೈಬ್ರೇಷನ್ ಮೀಡಿಯಮ್ ಆಗಿರುತ್ತೆ, ತಿರಿಗಳೆಲ್ಲ ಫುಲ್ ಇರುತ್ತೆ. ಬಣ್ಣ ನೋಡ್ಕೊಳ್ಳಿ ಫ್ರೆಂಡ್ಸ್, ತುಂಬ ಹಳೆ ಲೈನ್ ಬಣ್ಣಗಳು ಹೆಂಗೆ ಬರುತ್ತೆ ಆ ಟೈಪಲ್ಲಿ ಬಂದಿರೋದು. ಇಲ್ಲಿ ನೋಡ್ಬೋದು, ಇಲ್ಲಿ ಲೆಂತ್ ನೋಡ್ಕೊಳ್ಳಿ, ಒಂದು ಒಳ್ಳೆ ಉದ್ದ ಲೆಂತ್ ಇರುತ್ತೆ, ಅಗ್ಲ ಎದೇ ಇರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ತಲೆ ಶೇಪ್ ನೋಡ್ಕೊಳ್ಳಿ, ಚೊಂಚ್ ನೋಡ್ಕೊಳ್ಳಿ, ಅಗ್ಲ ಕಣ್ಣಿರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಕಣ್ಣು ಅಗ್ಲ ಕಣ್ಣಿರುತ್ತೆ, ಪುತ್ಲಿನ ಎಳ್ದು ಬಿಡ್ತಾ ಇರತ್ತೆ. ಕ್ರ್ಯಾಕ್ಸು ಒಡಕ್ಲು ಅನ್ನೋದು ಏನು ಇವಾಗ ಸ್ಟಾರ್ಟ್ ಆಗಿದೆ, ಅದು ಇನ್ನೂ ವಯಸ್ಸಾಗ್ತಾರಂಗೆ ಕಪ್ಪು ಜಾಸ್ತಿ ಆಗುತ್ತೆ. ಕಣ್ಣು ನೋಡ್ಬೋದು ಎಷ್ಟು ಅಗ್ಲ ಇರುತ್ತೆ ಅಂತ. ಔಟ್ರಿಂಗ್ ಬ್ಲ್ಯಾಕು ನೋಡಿ ತುಂಬ ಡಾರ್ಕ್ ಆಗಿರುತ್ತೆ, ಎದ್ದು ಕಾಣುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಅಗ್ಲ ಇದೆ, ವೈಬ್ರೇಷನ್ನು ರೊಟೇಷನ್ನು ಹಿಂಗೆ ಮಾಡ್ತಾ ಇರುತ್ತೆ. ಕುಲ್ಮೈಯಲ್ಲಿ ಗಂಡಿದು. ರಿಂಗ್ ನಂಬರ್ 900. ಫ್ರೆಂಡ್ಸ್, ಇದು ಆನೆಕಲ್ ರೇಗ್ದಾರಲ್ಲಿ ಅಕ್ಕಿ ಇದು. ಅಕ್ಕಿ ನಿಂತ್ಕೊಳ್ಳೋ ಶೇಪು, ಎದೆ ಮುಂದೆ ಮಾಡ್ಕೊಂಡು ನಡೆಯೋದು, ಕತ್ನ ಎಸ್ ಟೈಪಲ್ಲಿ ಇಟ್ಕೊಳ್ಳೋದು ಇವೆಲ್ಲ ನೋಡ್ಕೊಳ್ಳಿ. ಆಡ್ತಾರೋ ಟೈಮ್ ಬಂದುಬಿಟ್ಟು 4.5 ಗಂಟೆ ತನಕ ಆಡ್ತಾ ಇದೆ. ಟಾಪ್ ಕ್ಲಾಸ್ ಅಂದರೆ ಟಾಪ್ ಕ್ಲಾಸ್ ಲೈನಲ್ಲಿ ಮಾಡಿಸಿರೋದು. ಕಣ್ಣಲ್ಲಿ ಕ್ವಾಲಿಟೀಸು ಅಷ್ಟೇ, ಬ್ರೀಡರು ಪ್ಲಸ್ ಫ್ಲೈಯರೇಷನ್ ನಮಗೆ ಡೀಟೇಲಾಗಿ ತೋರಿಸ್ತೀನಿ. ಅಕ್ಕಿ ನಿಂತ್ಕೊಳ್ಳೋ ಶೇಪು ಸ್ಟೈಲ್ ಇದು ನೋಡ್ಕೊಳ್ಳಿ. ಆನೆಕಲ್ ರೇಗ್ದಾರಲ್ಲಿ ಅಕ್ಕಿ ಇದು. ಬಾಜಿ ಬಂದುಬಿಟ್ಟು ಸರ್ಕಾಯಿಸ್ಕೊಂಡು 1 ಸತಿ ಹೊಡೆದ್ರೆ 4-5 ರಾಕೆಟ್ ಬಾಜಿ ಮಾಡುತ್ತೆ. ಪಲ್ಲ ಬಂದುಬಿಟ್ಟು 30-35 ನಿಮಿಷ ಪಲ್ಲ ಹೋಗುತ್ತೆ. ಮೀಡಿಯಂ ಕೈ ಅಕ್ಕಿ, ಜಾಸ್ತಿ ಮೇಲಾಗಲ್ಲ, ತುಂಬ ಮೀಡಿಯಂ ಕೈಯಲ್ಲಿ ಆಡುತ್ತೆ. ಬಾಲ ಎಲ್ಲ ಕಿತ್ಕೊಟ್ಟಿದ್ದೀವಿ, ಬಾಲ ಬರ್ತಾ ಇದೆ, ಅದು ಎಲ್ಲ ಹೊಸದಾಗಿ ಕಿತ್ಕೊಟ್ಟಿರೋ ಬಾಲ. ರೆಕ್ಕೆ ಎಲ್ಲ ಫುಲ್ ಇದೆ, ಡೈರೆಕ್ಟಾಗಿ ನೀವು 1-10 ದಿನದಲ್ಲೆಲ್ಲ ಈ ಅಕ್ಕಿನ ರೆಡಿ ಮಾಡ್ಕೊಂಡ್ಬಿಡ್ಬೋದು. ಒಂದು ಒಳ್ಳೆ ಲಾಂಗ್ ಟೈಮ್ ಬರುತ್ತೆ ಫ್ರೆಂಡ್ಸ್. ಇದು ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಣ್ಣ 3,000 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದಿರೋರಿಗೆ 3.5 ವರ್ಷ ಕೊಡ್ತೀನಿ. 1 ವರ್ಷದ ಅಕ್ಕಿ ಇದು. ಫ್ರೆಂಡ್ಸ್, ಇವಾಗ ಏನು ಆನೆಕಲ್ ರೇಗ್ದಾರಲ್ಲಿ ಅಕ್ಕಿ ತೋರಿಸ್ದೆ, ಶೇಪ್ ನೋಡ್ಕೊಳ್ಳಿ, ಬಾಲ ಎಲ್ಲ ಕಿತ್ಕೊಟ್ಟಿದ್ದೀವಿ. ಬಾಜಿನೂ ಅಷ್ಟೇ, ರಾಕೆಟ್ ಬಾಜಿಗಳು ಮಾಡುತ್ತೆ. ಲಾಲ್ ಕಟ್ಟು ನೋಡ್ಬೋದು, ಸಕ್ಕಾದಾಗಿರುತ್ತೆ. ವೈಬ್ರೇಷನ್ ಅನ್ನೋದು ನೋಡ್ಬೋದು, ಇಲ್ಲಿ ಒಂದು ಒಳ್ಳೆ ವೈಬ್ರೇಷನ್ ಇರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಹಿಂಗೆ ವೈಬ್ರೇಷನ್ನು ಸಿಕ್ಕಾಪಟ್ಟೆ ವೈಬ್ರೇಷನ್ ಮಾಡ್ತಾ ಇರುತ್ತೆ. ಬಣ್ಣ ಬಂದುಬಿಟ್ಟು ಆನೆಕಲ್ ರೇಗ್ದಾರು, ಕೆಂಪು ಛಾಯೆನೂ ತುಂಬ ಚೆನ್ನಾಗಿ ಬಂದಿದೆ ಇದರಲ್ಲಿ. ಈ ಕಡೆನೂ ರೆಕ್ಕೆ ಎಲ್ಲ ಫುಲ್ ಇದೆ. ಇಲ್ಲಿ ನೋಡ್ಬೋದು, ಇಲ್ಲಿ ಆರಾಮಾಗಿ ನೀವು 10-15 ದಿನದಲ್ಲೆಲ್ಲ ಈ ಅಕ್ಕಿನ ಬಿಡ್ಕೊಬೋದು. ಅಗ್ಲ ಎದೆ ಬರುತ್ತೆ, ಎದೆಗೂ ನನ್ನ ಕೈಗೂ ನೋಡ್ಬೋದು, ಅಗ್ಲ ಎದೆ ಬರುತ್ತೆ. ಬಣ್ಣ ತೋರಿಸಿ ನಿಮಗೆ, ಕಣ್ಣಲ್ಲಿ ಕ್ವಾಲಿಟೀಸ್ ಎಲ್ಲ ಸೂಪರ್ ಆಗಿರುತ್ತೆ. ತಲೆ ಶೇಪ್ ನೋಡ್ಕೊಳ್ಳಿ, ಚೌನ್ಸ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನಾನು ಆಗಲೇ ಹೇಳ್ದಂಗೆ.
ಬ್ರೀಡರು ಪ್ಲಸ್ ಫ್ಲೈಯರೇಷನು ಕ್ವಾಲಿಟಿ ನೋಡ್ಬೋದು ಎಷ್ಟು ಸಕ್ಕತ್ತಾಗಿ ಬಂದಿದೆ ಅಂತ. ಈ ಅಕ್ಕಿನ ದೊಡ್ಡಗಂಡು ಮಾಡಿ ಇಟ್ಕೊಂಡು ಒಂದು ಜಾತಿ ಮಾಡ್ಕೊಳ್ಳೋದಕ್ಕೂ ಟಾಪ್ ಕ್ಲಾಸ್ ಅಕ್ಕಿ ಆಗತ್ತಿದ್ದು. ಇನ್ನೂ ಕಣ್ಣು ಚೇಂಜಸ್ ಬರಬೇಕು, ಇನ್ನೂ ಒಂದೂವರೆ ದಸ್ತದ ಅಕ್ಕಿ ಇದು, ಇನ್ನೂ ಕಣ್ಣು ತುಂಬ ಚೇಂಜಸ್ ಬರುತ್ತೆ, ಅಲ್ಟಿಮೇಟ್ ಕ್ವಾಲಿಟಿಗೆ ಹೋಗತ್ತಿದ್ದು. ಒಂದು ದೊಡ್ಡಗಂಡು ಮಾಡಿ ಇಟ್ಕೊಂಡ್ರೂ ತುಂಬ ಒಳ್ಳೆ ಟಾಪ್ ಗಂಡಾಗತ್ತೆ. ಪುತ್ಲಿನ ನೋಡ್ಬೋದು, ಎಳೆದು ಎಳೆದು ಬಿಡೋದು. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು ಡಾರ್ಕ್ ಆಗಿರುತ್ತೆ, ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ, ಕ್ರ್ಯಾಕ್ಸ್ ಒಡಕ್ಲು. ಇವಾಗಿನ್ನ ಒಂದೂವರೆ ದಸ್ತದ ಗಂಡು ಇವಾಗಲೇ ನೋಡ್ಬೋದು ಕ್ರ್ಯಾಕ್ಸ್ ಎಲ್ಲ ಎಷ್ಟು ಸ್ಟಾರ್ಟ್ ಆಗಿದೆ, ಕಪ್ಪು ಚುಕ್ಕೆಗಳು. ಅದಿನ್ನೂ ವಯಸ್ಸಾಗ್ತಾರಂಗೆ ತುಂಬಾ ಜಾಸ್ತಿ ಆಗುತ್ತೆ. ಆನೆಕಲ್ ರೇಖರಲ್ಲಿ ಗಂಡಿದು ರಿಂಗ್ ನಂಬರ್ 911. ಫ್ರೆಂಡ್ಸ್, ಇದು ನಮ್ಮದು ಮೇಯ್ನ್ ಕರೆದುಮ ಅಲ್ಲಿ ಮಾಡಿಸಿರೋ ಲೈನಲ್ಲಿ ಗಂಡಿದು ಆಡ್ತಾರೆ. ಟೈಮ್ ಬಂದುಬಿಟ್ಟು 6 ಗಂಟೆ ತನಕ ಬಂದುಬಿಟ್ಟಿದೆ ಇದು. ಇವಾಗ ಅಕ್ಕಿ ನಿಂತ್ಕೊಳ್ಳೋ ಶೇಪು ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ. ಲೆಂತು ಅಷ್ಟೇ ತುಂಬ ಚೆನ್ನಾಗಿರುತ್ತೆ, ಎಸ್ ಟೈಪ್ ಕತ್ತಲಿರುತ್ತೆ, ಅಗ್ಲ ಎದೆ ಬರುತ್ತೆ. ಬಾಜಿ ಬಂದುಬಿಟ್ಟು 3-4 ಬಾಜಿ ಮಾಡುತ್ತೆ, ಒಂದೊಂದು ಸತಿ 1-2 ಬಾಜಿ ಮಾಡುತ್ತೆ. ಪಲ್ಲ ಬಂದುಬಿಟ್ಟು 40-45 ನಿಮಿಷ ಗಾಳಿ ಇದ್ದಂಗೆ ಅಕ್ಕಿ ದೂರಾಪರ ಸಿಕ್ಕಾಪಟ್ಟೆ ಹೋಗ್ಬಿಟ್ಟು ಬರುತ್ತೆ. ನಮ್ಮದು ಮೇಯ್ನ್ ಒಂದು ಲೈನ್ ಇದೆ ಕರೆ ದುಮಗಳು, ನಾನು ಅದು ವಿಡಿಯೋ ಹಾಕಿದ್ದೀನಿ ಒತ್ಸತ್ತೆ ಎಲ್ಲ ದೊಡ್ಡ ಅಕ್ಕಿಗಳು ವಿಡಿಯೋಲಿ. ಅದರಲ್ಲಿ ಗಂಡಿದು 2 ದಸ್ತದ ಗಂಡು ಫ್ರೆಂಡ್ಸ್. ಇದು ಓಡಿಸ್ಕೊಂಬಂದಂಗೆ ಟೈಮ್ ಜಾಸ್ತಿ ಮಾಡ್ಕೊಂಬರತ್ತಿದ್ದು. ನಿಮಗೇನಿಲ್ಲ ನಾನು ಒಂದು 3 ದಿನಕ್ಕೆ 1/2 ಗಂಟೆ ಜಾಸ್ತಿ ಬಂದುಬಿಡುತ್ತೆ. ಒಂದು ಸತಿ ಉಡಾನ್ ಸೆಟ್ ಮಾಡ್ಕೊಂಬರ್ಕೊಂಬಂದರೆ 1/2 ಗಂಟೆಯಿಂದ 3/4 ಗಂಟೆ ಜಾಸ್ತಿ ಮಾಡ್ಕೊಂಬರುತ್ತೆ. 6 ಗಂಟೆ ದಾಟಿರೋ ಅಕ್ಕಿ ಇದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಂಡ 3,000 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ 3,500 ಕೊಡ್ತೀನಿ. ಕರೆ ರೇಖದಾರಲ್ಲಿ ಗಂಡಿದು ಫ್ರೆಂಡ್ಸ್. ಇವಾಗ ಏನು ಕರೆ ರೇಖದಾರಲ್ಲಿ ಗಂಡು ತೋರಿಸ್ತೆ, ಬಾಲಶೇಪ್ ನೋಡ್ಕೊಳ್ಳಿ. ಚುಪ್ ತಿರಿ ಬರುತ್ತೆ, ಉದ್ದ ತಿರಿ ಬರುತ್ತೆ, ವೈಬ್ರೇಷನ್ ನೋಡ್ಬೋದು ಇಲ್ಲಿ. ಮೀಡಿಯಂ ವೈಬ್ರೇಷನ್ ಮಾಡುತ್ತೆ, ತಿರಿಗಳೆಲ್ಲ ಫುಲ್ ಇದೆ. ಬಣ್ಣ ನೋಡ್ಬೋದು ಇಲ್ಲಿ, ಕರೆ ರೇಖದಾರ ಬರುತ್ತಿದ್ದು. ಅಗ್ಲ ಎದೆ ಬರುತ್ತೆ, ಎದೆಗೂ ನನ್ನ ಕೈಗೂ ನೋಡ್ಕೊಳ್ಳಿ, ಅಗ್ಲ ಎದೆ ಬರುತ್ತೆ. ತಲೆ ಶೇಪ್ ನೋಡ್ಕೊಳ್ಳಿ, ಚೊಂಚ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಟಾಪ್ ಕ್ಲಾಸ್ ಆಗಿರುತ್ತೆ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಬೋದು. ಟೋಟಲ್ ಬಾದಾಮಿ ಶೇಡ್ ಕಣ್ಣು, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು, ಗ್ರೇ ಕಲರಲ್ಲಿ ಅಗ್ಲ ಇರುತ್ತೆ, ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ, ಎದ್ದು ಕಾಣುತ್ತೆ. ಕ್ರ್ಯಾಕ್ಸ್ ಅನ್ನೋದು ನೀವು ನೋಡ್ಬೋದು ತುಂಬಾ ಸ್ಟಾರ್ಟ್ ಆಗಿದೆ. ಆ ಕ್ರ್ಯಾಕ್ಸ್ ಎಲ್ಲ ಇನ್ನೂ ವಯಸ್ಸಾಗ್ತಾರಂಗೆ ಇನ್ನೂ ಜಾಸ್ತಿ ಆಗುತ್ತೆ. ಕ್ರ್ಯಾಕ್ಸು ಕಪ್ಪು ಲೈನ್ಸು ಎದ್ದು ಕಾಣುತ್ತೆ ಆಮೇಲೆ ಕ್ರ್ಯಾಕ್ಸಲ್ಲಿ. ಇವಾಗ ಬರೇ ಕ್ರ್ಯಾಕ್ಸ್ ನೀವು ಎದ್ದಿರೋದು ನೋಡ್ಬೋದು, ಇನ್ನೂ ವಯಸ್ಸಾಗ್ತಾರಂಗೆ ಕ್ರ್ಯಾಕ್ಸು ತುಂಬಾ ಜಾಸ್ತಿ ಆಗುತ್ತೆ. ಟಾಪ್ ಕ್ಲಾಸು ಫ್ಲೈಯರು ಪ್ಲಸ್ ಬ್ರಿಡರೇಷನು, ಆಡಿಸ್ಕೊಳ್ಳೋ ಕಣ್ಣು ಮತ್ತು ಜಾತಿ ಮಾಡ್ಕೊಳ್ಳೋ ಕಣ್ಣು. ಕರೆ ರೇಖದರಲ್ಲಿ ಗಂಡಿದು ರಿಂಗ್ ನಂಬರ್ 908. ಫ್ರೆಂಡ್ಸ್, ಇದು ಗುಂಡು ತಲೆ ಗಿಡ್ಡಿ ಚೊಂಚು HMT ರೇಖದಾರಗಳಲ್ಲಿ ಮಾಡಿಸಿರೋ ಅಕ್ಕಿ ಇದು. ಅಕ್ಕಿ ನಿಂತ್ಕೊಳ್ಳೋ ಶೇಪು ಸ್ಟೈಲು ಇವೆಲ್ಲ ನೋಡ್ಕೊಳ್ಳಿ. 2 ದಸ್ತದ ಗಂಡು ಫ್ರೆಂಡ್ಸ್ ಇದು. ಈ ಗಂಡು ಹಾರಿರೋ ಟೈಮ್ ಬಂದುಬಿಟ್ಟು 6-6.5 ಗಂಟೆ ಹಿಂಗೆ ಹಾರಿರೋ ಅಕ್ಕಿ. ಅಕ್ಕಿ ನಿಂತಿರೋ ಶೇಪು ಸ್ಟೈಲು ಎದೆ ಮುಂದೆ ಮಾಡ್ಕೊಂಡು ನಡೆಯೋದು. ಗುಂಡು ತಲೆ ಗಿಡ್ಡಿ ಚೊಂಚು ನೋಡಿ ಅಲ್ಲಿ ನಿಂತ್ಕೊಳ್ಳೋ ಶೇಪು ಸ್ಟೈಲ್ ಹೆಂಗಿರತ್ತಂತ. ಟಾಪ್ ಕ್ಲಾಸ್ ಗಂಡಿದು. ಬಾಜಿ ಬಂದುಬಿಟ್ಟು 4-5 ರಾಕೆಟ್ ಬಾಜಿ ಮಾಡುತ್ತೆ. ಸರ್ಕ್ನಿ ಮತ್ತು ಸಖತ್ ಜಾಸ್ತಿ ಇರುತ್ತೆ ಸರ್ಕ್ನಿ ಅನ್ನೋದಿದ್ದಲ್ಲಿ. ಛತ್ರಿ ಮೇಲೆ ಬಂದು ಅದು ಒಂದು 15-20 ನಿಮಿಷ ಬರೇ ಸರ್ಕಾಯಿಸ್ಕೊಂಡು ಸರ್ಕೈಗಳು ಮಾಡ್ಕೊಂಡು ಬಾಜಿ ಮಾಡ್ಕೊಂಡು ಒಂದು ಸತಿ ಪಲ್ಲಾಗೋಯ್ತು ಅಂದರೆ 30-35 ನಿಮಿಷ ಎತ್ಕೊಳ್ಳುತ್ತೆ ಮತ್ತೆ ವಾಪಸ್ಸು ಇನ್ನೊಂದು ರೌಂಡ್ ಬರೋದಕ್ಕೆ. 6 ಗಂಟೆ ದಾಟಿರೋ ಅಕ್ಕಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಣ್ಣ 3,000 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ 3,500 ಕೊಡ್ತೀನಿ. ಈ ಅಕ್ಕಿ ಇನ್ನೂ ಟೈಮಿಂಗು ಲಾಂಗ್ ಟೈಮ್ ಮಾಡುತ್ತೆ, ಡೈಲಿ ನೀವು ಬಿಟ್ಕೊಂಬರ್ಬೇಕು, ಟೈಮಿಂಗು ಲಾಂಗ್ ಟೈಮ್ ಬರುತ್ತಿನ್ನ. ಅಕ್ಕಿ ನೋಡ್ಬೋದು ಟಾಪ್ ಕ್ಲಾಸ್ ಆಗಿರುತ್ತೆ, HMT ರೇಖದಾರಗಳಲ್ಲಿ ಮಾಡಿಸಿರೋ ಅಕ್ಕಿ ಇದು. ಫ್ರೆಂಡ್ಸ್, ಇವಾಗ ಏನು HMT ರೇಖದಾರಲ್ಲಿ ಮಾಡಿಸಿರೋ ಗಂಡು ತೋರಿಸ್ತೇವೆ. ಬಾಲ ಶೇಪ್ ನೋಡ್ಕೊಳ್ಳಿ, ಸಿಂಗಲ್ ಟೈಲ್ ಬರುತ್ತೆ, ಯು ಶೇಪ್ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿ ಬಂದಿದೆ ಗಂಡು. ಲಾಲ್ ಕಟ್ಟು ನೋಡ್ಬೋದು ಸಕ್ಕದಾಗಿ ಬಂದಿದೆ ಲಾಲ್ ಕಟ್ಟು, ತಿರಿಗಳೆಲ್ಲ ಫುಲ್ ಇದೆ. ವೈಬ್ರೇಷನ್ ನೋಡ್ಬೋದು, ಮೀಡಿಯಂ ವೈಬ್ರೇಷನ್ ಮಾಡುತ್ತೆ, 2 ಸೈಡು ತಿರಿ ಎಲ್ಲ ಫುಲ್ ಇದೆ. ಲಾಲ್ ಕಟ್ಟು 2 ಸೈಡು ತುಂಬ ಚೆನ್ನಾಗಿ ಬಂದಿದೆ. ರೇಗ್ಗಳು ನೋಡ್ಕೊಳ್ಳಿ, ಅಗ್ಲ ರೇಗ್ ಬರುತ್ತೆ, ಪ್ಲಸ್ ಕೆಂಪು ಛಾಯೆ ನೋಡ್ಬೋದು ಇಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಕೆಂಪು ಛಾಯೆ ಅನ್ನೋದು. ಎದೆ ನೋಡ್ಬೋದು, ಅಗ್ಲ ಎದೆ ಬರುತ್ತೆ. ತಲೆ ಶೇಪ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಗುಂಡು ತಲೆ ಗಿಡ್ಡಿ ಚೊಂಚ್ಗಿಂತ ಒಂದು ಸ್ವಲ್ಪ ಉದ್ದ ಚೊಂಚ್ ಅಷ್ಟೇ, ಗಿಡ್ಡಿ ಚೊಂಚ್ ಲೆಕ್ಕನೇ ಇಟ್ಕೊಳ್ಳಿ.
ಅಗ್ಲ ಕಣ್ಣು ಕಣ್ಣು ನೋಡ್ಬೋದು ಇಲ್ಲಿ ಅಗ್ಲ ಕಣ್ಣಿರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಹೆಚ್ ಎಮ್ ಟಿಗಳಲ್ಲಿ ಸುತ್ತಲೂ ಸುತ್ತಲೂ ಕಾರ್ಬನ್ ಶೇಡು ತುಂಬ ಅಗ್ಲ ಬರುತ್ತೆ ಯಾವಾಗಲೂ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ ಯಾವಾಗಲೂ. ಕ್ವಾಲಿಟಿಯನ್ನು ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅಷ್ಟು ಚೆನ್ನಾಗಿ ಬಂದಿದೆ ಅಕ್ಕಿ. ಇದು ಕ್ರ್ಯಾಕ್ಸು ಇವೆಲ್ಲ ನೋಡ್ಬೋದು ಕಾರ್ಬನ್ ಶೇಡ್ಗೂ ಮತ್ತು ಔಟ್ರಿಂಗ್ಗೂ ಮಧ್ಯದಲ್ಲಿ ಕ್ರ್ಯಾಕ್ಸ್ ಎಲ್ಲ ತುಂಬ ಜಾಸ್ತಿ ಸ್ಟಾರ್ಟ್ ಆಗಿದೆ. ಅದು ಇನ್ನೂ ವಯಸ್ಸಾಗ್ತಾರಂಗೆ ಇನ್ನೂ ಜಾಸ್ತಿ ಆಗುತ್ತೆ. ಈ ವರ್ಷ ಈ ಅಕ್ಕಿನ ನೀವು ಕರೆಕ್ಟಾಗಿ ಓಡಿಸ್ಕೊಂಬಂದರೆ ಒಂದು 8 ಗಂಟೆ ಮೇಲೆ ಬಂದ್ಬಿಡುತ್ತೆ ಈ ಅಕ್ಕಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಣ್ಣ 3,000 ಕೊಡ್ತಾ ಇದ್ದೀನಿ. ರಿಂಗ್ ನಂಬರ್ 917. ಫ್ರೆಂಡ್ಸ್ ಇದು ಮಕ್ಷಿಗಂಡು ಅಕ್ಕಿ ನಿಂತಿರೋ ಶೇಪು ಸ್ಟೈಲ್ ನೋಡ್ಕೊಳ್ಳಿ. ಕತ್ ನೋಡ್ಕೊಳ್ಳಿ ಎಸ್ ಟೈಪಲ್ಲಿ ಇರುತ್ತೆ. ಗುಂಡು ತಲೆ ಇರುತ್ತೆ. ಗಿಡ್ಡಿ ಚೊಂಚ್ಗಿಂತ ಸ್ವಲ್ಪ ಉದ್ದ ಚೊಂಚ್ ಇರುತ್ತೆ. ಈ ಅಕ್ಕಿ ಆಡ್ತಿರೋ ಟೈಮ್ ಬಂದ್ಬಿಟ್ಟು 5 ಗಂಟೆ ದಾಟಿರೋ ಅಕ್ಕಿ. ಬಾಜಿ ಬಂದ್ಬಿಟ್ಟು ರಾಕೆಟ್ ಬಾಜಿ ಮಾಡುತ್ತೆ. 4-5 ಬಾಜಿ ಪಲ್ಲ ಬಂದ್ಬಿಟ್ಟು 20-25 ನಿಮಿಷ ಹಿಂಗೆ ಪಲ್ಲ ಹೋಗುತ್ತೆ. ಗಾಳಿ ಇದ್ದಾಗ ಆಟ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಗಾಬರಿ ಅಕ್ಕಿ ಇದು. ಆಟ ಮಾತ್ರ ಕ್ಲಾಸ್ 1 ಇದು. ಇನ್ನೂ ಟೈಮ್ ಜಾಸ್ತಿ ಆಗುತ್ತೆ. ನಾನು ಇವಾಗ ಏನು ಟೈಮ್ ಹೇಳ್ತಾ ಇದ್ದೀನಿ ಇದೆಲ್ಲ ಮಿನಿಮಮ್ ಟೈಮ್ ಹೇಳ್ತಾರೆ. ನಾನು ಇವತ್ತು ತೋರಿಸ್ತಾರೆ ಅಕ್ಕಿಗಳ್ದು ಏನೇನು ಟೈಮ್ ಹೇಳ್ತಾ ಇದ್ದೀನಿ. ಇವೆಲ್ಲ ಮಿನಿಮಮ್ ಟೈಮು. ಇನ್ನೂ ಟೈಮು ಇವೆಲ್ಲ ತುಂಬ ಜಾಸ್ತಿ ಮಾಡ್ಕೊಳತ್ತೆ. ಡೈಲಿ ಓಡಿಸ್ಕೊಂಬರ್ಬೇಕು. ಓಡಿಸ್ಕೊಂಬಂದಂಗೆ ಟೈಮು ಜಾಸ್ತಿ ಆಗುತ್ತೆ. ಉಡಾನ್ ಸೆಟ್ ಮಾಡೋದ್ಬೇಕಾದ್ರೆ ನಾನು ಹೇಳ್ಕೊಡ್ತೀನಿ ನಿಮಗೆ ಹೆಂಗೆ ಅಂತ. ಈ ಅಕ್ಕಿಗಳಲ್ಲಿ ಅಕ್ಕಿ ನೋಡ್ಬೋದು ಅಗ್ಲ ಎದೆ ಬರುತ್ತೆ. ಲೆಂತು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಮಕ್ಷಿಯಲ್ಲಿ ಗಂಡು ಫ್ರೆಂಡ್ಸ್ ಇದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಣ್ಣ 3,000 ಕೊಡ್ತೀನಿ. ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ 3,500 ಕೊಡ್ತೀನಿ. ಅಕ್ಕಿ ಶೇಪು ಲೆಂತೆಲ್ಲ ನೋಡ್ಕೊಳ್ಳಿ. ಟಾಪ್ ಕ್ಲಾಸ್ ಲೈನಲ್ಲಿ ಮಾಡಿಸಿರೋದು ಮಕ್ಷಿ ಗಂಡು. ಫ್ರೆಂಡ್ಸ್ ಇವಾಗೇನು ಮಕ್ಷಿ ಗಂಡು ತೋರಿಸ್ತೆ ಬಾಲ ಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೇಲು ಇದೆಲ್ಲ ಬಾಲ ಕಿತ್ಕೊಟ್ಟು ಹೊಸದು ಬಂದಿರೋದು. ತಿರಿಗಳು ಸ್ವಲ್ಪ ಉದುರಿಸ್ಕೊಂಡಿದೆ. ಅದಕ್ಕೋಸ್ಕರ ನಾವು ಇವಾಗ ಅಕ್ಕಿನ ಸ್ವಲ್ಪ ಬಿಡ್ತಾ ಇಲ್ಲ. ಈ ತಿರಿಗಳು ಬಂದ್ಬಿಡಲಿ ಅಂತ. ಚಿಪ್ ತಿರಿ ಉದ್ದ ತಿರಿ ಬರುತ್ತೆ. ಈ ಸೈಡು ನೋಡ್ಬೋದು ತಿರಿ ಎಲ್ಲ ಫುಲ್ ಇದೆ. ಬಿಡ್ಕೊಳ್ಳೋರ್ಗಂತೂ ತುಂಬ ಒಳ್ಳೆ ಅಕ್ಕಿ ಫ್ರೆಂಡ್ಸ್ ಇದು. ಲೆಂತ್ ನೋಡ್ಬೋದು ಉದ್ದ ಇರುತ್ತೆ. ಬಣ್ಣ ನೋಡ್ಕೊಳ್ಳಿ ಮಕ್ಷಿ ಬಣ್ಣ ಉದ್ದ ನೋಡ್ಕೊಳ್ಳಿ. ಅಗ್ಲ ಎದೆ ಬರುತ್ತೆ. ಆಗಲೇ ಹೇಳಿದ್ದೀನಿ ತಲೆ ಶೇಪ್ ನೋಡ್ಕೊಳ್ಳಿ. ಗುಂಡು ತಲೆ ಬರುತ್ತೆ. ಗಿಡ್ಡಿ ಚೊಂಚ್ಗಿಂತ ಸ್ವಲ್ಪ ಉದ್ದ ಇರುತ್ತೆ ಚೊಂಚು. ಕ್ವಾಲಿಟೀಸು ಅಷ್ಟೇ ತುಂಬ ಚೆನ್ನಾಗಿದೆ. ಇಲ್ಲಿ ನೋಡ್ಬೋದು ಇಲ್ಲಿ ಕಣ್ಣಲ್ಲಿ ಕ್ವಾಲಿಟೀಸು ಅಷ್ಟೇ ತುಂಬಾ ಚೆನ್ನಾಗಿದೆ. ಸುತ್ತಲೂ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಕೊಳ್ಳಿ. ಡಾರ್ಕ್ ಆಗಿದೆ ಎದ್ದು ಕಾಣುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ. ಅಗ್ಲ ಕಣ್ಣಿಂದ ಅಕ್ಕಿ ಇದು. ಕಣ್ಣಲ್ಲಿ ವೈಬ್ರೇಷನ್ನು ರೊಟೇಷನ್ನು ಇವೆಲ್ಲ ನೋಡ್ಕೊಳ್ಳಿ. ಆಡಿಸ್ಕೊಳ್ಳೋ ಕಣ್ಣು ಪ್ಲಸ್ ಜಾತಿ ಮಾಡ್ಕೊಳ್ಳೋ ಕಣ್ಣು. ಬ್ರೀಡರೈಸನ್ನು ಪ್ಲಸ್ ಫ್ಲೈರೈಸನ್ನು ಕಣ್ಣಿರೋದು ಇದಕ್ಕೆ. ಮಕ್ಷಿಯಲ್ಲಿ ಗಂಡಿದು. ರಿಂಗ್ ನಂಬರ್ 979. ಫ್ರೆಂಡ್ಸ್ ಇದು ಇನ್ನೊಂದು ಟಾಪ್ ಲೈನಲ್ಲಿ ಮಕ್ಷಿ ಗಂಡು. ಈ ಮಕ್ಷಿಗಳಲ್ಲಿ ಲಾಲ್ ಕಟ್ಟು ಜಾಸ್ತಿ ಬರುತ್ತೆ. ಇದೊಂದು ಲೈನ್ ನಮ್ಮ ಹತ್ರ ಇರೋದು. ಈ ಗಂಡು ಆಡ್ತಾರೋ ಟೈಮ್ ಬಂದ್ಬಿಟ್ಟು 5:30-6 ಹಿಂಗೆ ಬಂದ್ಬಿಟ್ಟಿದೆ ಈ ಗಂಡಿದು. ಇನ್ನೂ ಓಡಿಸ್ಕೊಂಬಂದ್ರೆ ಟೈಮ್ ಜಾಸ್ತಿ ಆಗುತ್ತೆ. ಅಕ್ಕಿ ನಿಂತ್ಕೊಳ್ಳೋ ಶೇಪು ಸ್ಟೈಲ್ ನೋಡ್ಕೊಳ್ಳಿ. ಬಾಜಿ ಬಂದ್ಬಿಟ್ಟು 3-4 ಬಾಜಿ ಮಾಡುತ್ತೆ. ಪಲ್ಲ ಬಂದ್ಬಿಟ್ಟು 30-35 ಹಿಂಗೆ ಪಲ್ಲ ಹೋಗ್ತಿದೆ. ಗಾಳಿ ಇದ್ದಂಗೆ ಆಟ ಸಕ್ಕತ್ತಾಗಿ ಆಡುತ್ತೆ. ಅಕ್ಕಿ ನೋಡ್ಬೋದು ಲೆಂತು ಶೇಪು ಸೈಜ್ ಇವೆಲ್ಲ ನೋಡ್ಕೊಳ್ಳಿ. ಕಣ್ಣು ಅಷ್ಟೇ ಟಾಪ್ ಕ್ಲಾಸ್ ಆಗಿರುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಮಕ್ಷಿಗಣ್ಣ 3,000 ಕೊಡ್ತೀನಿ. ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ 3,500 ಕೊಡ್ತೀನಿ. ಇದು ಇನ್ನೂ ಟೈಮ್ ಜಾಸ್ತಿ ಮಾಡ್ಕೊಳತ್ತೆ. ಅಕ್ಕಿದು ಶೇಪು ಲೆಂತ್ ಇವೆಲ್ಲ ನೋಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ಇದು ಡೀಟೇಲಾಗಿ ತೋರಿಸ್ತೀನಿ. ಫ್ರೆಂಡ್ಸ್ ಇವಾಗ ಏನು ಮಕ್ಷಿಗಣ್ಣು ತೋರಿಸ್ತೆ ಬಾಲ ಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೇಲ್ ಬರುತ್ತೆ. ಬಾಲ ಎಲ್ಲ ಕಿತ್ಕೊಟ್ಟು ಹೊಸದು ಬಂದಿರೋದು. ಲಾಲ್ ಕಟ್ ನೋಡ್ಬೋದು, ಆಗಲೇ ಹೇಳಿದ್ದೀನಿ ಹೆವಿ ಲಾಲ್ ಕಟ್ ಇರುತ್ತೆ ಈ ಲೈನಲ್ಲಿ. ವೈಬ್ರೇಷನ್ನು ಅಷ್ಟೇ ತುಂಬ ಚೆನ್ನಾಗಿ ಮಾಡುತ್ತೆ. ಇದು ಸ್ವಲ್ಪ ಗಾಬರಿ ಗಂಡಿದು. ವೈಬ್ರೇಷನ್ ನೋಡ್ಬೋದು ಮೀಡಿಯಂ ವೈಬ್ರೇಷನ್ ಮಾಡ್ತಾಯಿದೆ. ಸ್ವಲ್ಪ ಗಾಬರಿ ಗಂಡು ರೆಕ್ಕೆ ಫ್ರೀ ಆಗಿಬಿಟ್ರೆ ವೈಬ್ರೇಷನ್ ತುಂಬ ಜಾಸ್ತಿ ಇರುತ್ತೆ. ಇದರಲ್ಲಿ ತಿರಿಗಳೆಲ್ಲ ಫುಲ್ ಇದೆ. ಎರಡು ಸೈಡು ಇಲ್ಲಿ ನೋಡ್ಬೋದು, ಇಲ್ಲಿ ತಿರಿಗಳೆಲ್ಲ ಫುಲ್ ಇದೆ. ಆರಾಮಾಗಿ ನೀವು ಅಕ್ಕಿನ ಒಂದು 15 ದಿನದಲ್ಲೆಲ್ಲ ಬಿಡ್ಕೊಬೋದು. ಲೆಂತ್ ನೋಡ್ಕೊಳ್ಳಿ ಹೆಂಗಿದೆ ಅಂತ. ಅಗ್ಲ ಎದೆ ಬರುತ್ತೆ. ತಲೆ ಶೇಪ್ ನೋಡ್ಕೊಳ್ಳಿ, ಚೊಂಚ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಟೋಟಲಾಗಿ ಕ್ರ್ಯಾಕ್ಸ್ ಅನ್ನೋದು ತುಂಬ ಜಾಸ್ತಿ ಸ್ಟಾರ್ಟ್ ಆಗಿದೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು ಅಷ್ಟೇ ಅಗ್ಲ ಇರುತ್ತೆ. ಔಟ್ರಿಂಗ್ ಬ್ಲ್ಯಾಕ್ ನೋಡ್ಬೋದು ಡಾರ್ಕ್ ಆಗಿದೆ. ವೈಬ್ರೇಷನ್ ರೊಟೇಷನ್ ಹಿಂಗೆ ಮಾಡ್ತಾ ಇರುತ್ತೆ. ಬ್ರೀಡರು ಪ್ಲಸ್ ಫ್ಲೈಯರೇಷನ್ ಆಡಿಸ್ಕೊಳ್ಳೋ ಕಣ್ಣು ಪ್ಲಸ್ ಜಾತಿ ಮಾಡ್ಕೊಳ್ಳೋ ಕಣ್ಣು ಇದಕ್ಕಿರೋದು. ಲಾಲ್ ಕಟ್ಟು ಮಕ್ಷಿ ಲೈನಲ್ಲಿ ಗಂಡಿದು. ರಿಂಗ್ ನಂಬರ್ 935. ಫ್ರೆಂಡ್ಸ್ ಇದು ನಮ್ಮದು ಮೇನು ಪಿಲಾಂಕಗಳಲ್ಲಿ ಗಂಡಿದು. ಆಡ್ತಾರೋ ಟೈಮ್ ಬಂದ್ಬಿಟ್ಟು 6 ಗಂಟೆ ದಾಟ್ಬಿಟ್ಟಿದೆ.
ಈ ಅಕ್ಕಿ ನಿಂತ್ಕೊಳ್ಳೋ ಶೇಪ್ ನೋಡಿ ಫ್ರೆಂಡ್ಸ್, ಟಾಪ್ ಕ್ಲಾಸ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಅಕ್ಕಿ ನಿಂತ್ಕೊಳ್ಳೋ ಶೇಪೇನೆ. ಲೆಂತ್ ಗಂಡು ಗುಂಡು ತಲೆ ಇರುತ್ತೆ, ಮೀಡಿಯಂ ಸೈಜ್ ಚೋಂಚ್ ಇರುತ್ತೆ. ಬಾಜಿ ಬಂದುಬಿಟ್ಟು 4-5 ಬಾಜಿ ಮಾಡುತ್ತೆ, ಒಂದೊಂದು ಸತಿ 1-2 ಬಾಜಿ ಮಾಡುತ್ತೆ. ಅಕ್ಕಿ ನೋಡ್ಬೋದು ಇಲ್ಲಿ ಟಾಪ್ ಕ್ಲಾಸ್ ಆಗಿರುತ್ತೆ. 6 ಗಂಟೆ ದಾಟಿಬಿಟ್ಟಿದೆ ಈ ಅಕ್ಕಿ. ಇನ್ನೂ ಓಡಿಸ್ಕೊಂಬಂದ್ರೆ ಇನ್ನೂ ಟೈಮ್ ಜಾಸ್ತಿ ಆಗುತ್ತೆ. ಪಿಲಾಂಕ ಅಲ್ಲಿ ಕಣ್ಣಿದು ಧೂಮ ಮೇಲೆ ರೇಗ್ದಾರಲ್ಲಿ ಬಣ್ಣ ಹಳೇ ಲೈನು. ರೇಗ್ದಾರ್ಗಳು ಹೆಂಗೆ ಬರುತ್ತೆ, ಕರೇ ರೇಗ್ದಾರ್ಗಳು ಆ ಟೈಪಲ್ಲಿ ಬಣ್ಣ. ಕೆಂಪು ಛಾಯೆ ನೋಡ್ಬೋದು, ಕೆಂಪು ಛಾಯೆನೂ ತುಂಬ ಚೆನ್ನಾಗಿದೆ. 2 ದಸ್ತದ ಗಂಡಿದು ಓಡಿಸ್ಕೊಂಬಂದಂಗೆ ಟೈಮ್ ಜಾಸ್ತಿ ಮಾಡ್ಕೊಂಬರುತ್ತೆ. ಒಂದು ಒಳ್ಳೆ ಆಟ ಇದೆ ಈ ಅಕ್ಕಿಯಲ್ಲಿ. ಪಲ್ಲಾನು ಅಷ್ಟೇ, 30-35 ನಿಮಿಷ ಹಿಂಗೆ ಪಲ್ಲ ಆಗುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಣ್ಣ 3.5 ಸಾವಿರ ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡ್ದಿರೋರಿಗೆ 4 ಸಾವಿರ ಕೊಡ್ತೀನಿ. ಸೂಪರ್ ಟಾಪ್ ಲೈನ್ ಅಂದರೆ ಟಾಪ್ ಲೈನ್ ಗಂಡಿದು. ಅಕ್ಕಿ ನೀವು ಬಿಟ್ಟಾಗ ನಿಮಗೆ ಗೊತ್ತಾಗತ್ತೆ ಇದು ಆಟ ಹೆಂಗೆ ಅಂತ. 2 ದಸ್ತದ ಗಂಡು ಫ್ರೆಂಡ್ಸ್ ಇದು. ಫ್ರೆಂಡ್ಸ್ ಇವಾಗ ಏನು ಪಿಲಾಂಕಲ್ಲಿ ಗಂಡು ತೋರಿಸ್ತೆ, ಬಾಲ ಶೇಪ್ ನೋಡ್ಕೊಳ್ಳಿ. ಈ ಬಾಲ ಇಷ್ಟು ಕಿತ್ಕೊಡಿ ನೀವು, ಹೊಸ ಬಾಲ ಬರಲಿ, ಇಷ್ಟು ಬಾಲನೂ ಕಿತ್ಕೊಡಿ. ತಿರಿಗಳೆಲ್ಲ ನೋಡಿ, ಚುಪ್ ತಿರಿ, ಉದ್ದಾತಿರಿ, ಲಾಲ್ ಕಟ್ಟ ನೋಡ್ಬೋದು, ಹೆವಿ ಇರತ್ತೆ ಲಾಲ್ ಕಟ್ಟಿದಲ್ಲಿ. ವೈಬ್ರೇಷನ್ ಅನ್ನೋದು ನೋಡ್ಕೊಳ್ಳಿ, ಹಿಂಗೆ ವೈಬ್ರೇಷನ್ನು ಮಾಡ್ತಾ ಇರತ್ತೆ. ಇಲ್ಲಿ ನೋಡ್ಬೋದು ಇಲ್ಲಿ ವೈಬ್ರೇಷನ್ನು ಹಿಂಗೆ ಮಾಡ್ತಾನೆ ಇರತ್ತೆ. ಹಳೇ ಲೈನು ರೇಗ್ದಾರ್ಗಳು, ಕರೆ ರೇಗ್ದಾರ್ ಅಂತ ಏನು ಹೇಳ್ತೀವಿ ಆ ಟೈಪಲ್ಲಿ ಗಂಡಿದು. ತಿರಿ 2 ಸೈಡು ಫುಲ್ ಇದೆ, ವೈಬ್ರೇಷನ್ ಅಷ್ಟೇ, ಹಿಂಗೆ ಮಾಡ್ತಾನೆ ಇರತ್ತೆ. ಲೆಂತ್ ವೈಸ್ ಆಗಲೇ ತೋರಿಸಿನಿ, ಉದ್ದ ಇರತ್ತೆ, ಅಗ್ಲ ಎದೆ ಬರುತ್ತೆ. ತಲೆ ಶೇಪ್ ನೋಡ್ಕೊಳ್ಳಿ, ಚೋಂಚ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಟಾಪ್ ಕ್ಲಾಸು ಫ್ಲೈಯರೈಷನ್ ಅಂತ ಹೇಳ್ತೀವಿ, ಆಡಿಸ್ಕೊಳ್ಳೋ ಕಣ್ಣು ಆ ಟೈಪಲ್ಲಿ ಕಣ್ಣಿದು. ಅಗ್ಲ ಕಣ್ಣು, ಪಿಲಾಂಕ ಬಣ್ಣ ನೋಡ್ಬೋದು ಕಣ್ಣಲ್ಲಿ. ಒಂದು ಚುಕ್ಕೆನೂ ನಿಮಗೆ ಅನಾರಿ ಇರೋಲ್ಲ. ಔಟ್ರಿಂಗ್ ಬ್ಲ್ಯಾಕು, ಡಾರ್ಕ್ ಆಗಿರುತ್ತೆ. ಪುತ್ಲಿ ಸುತ್ತಲೂ ಅಷ್ಟೇ ಕಾರ್ಬನ್ ಶೇಡು, ಅಗ್ಲ ಇರುತ್ತೆ. ಕಪ್ಪು ಚುಕ್ಕೆಗಳು ಮತ್ತು ಬ್ರೌನು ಚುಕ್ಕೆಗಳು ಕಣ್ಣಲ್ಲಿ ತುಂಬಾ ಇದೆ. ಅದು ಇನ್ನೂ ವಯಸ್ಸಾಗ್ತಾರಂಗೇ ಇನ್ನೂ ಚೇಂಜಸ್ ಬರುತ್ತೆ. ಅನಾರಿ ಅನ್ನೋದು ಒಂದು ಚುಕ್ಕೆನೂ ಕಾಣಲ್ಲ, ಒಂದು ಟೋಟಲ್ ಒಂದು ಫ್ಲೈಯರೈಷನ್ ಇದು. ರಿಂಗ್ ನಂಬರ್ 914 ಫ್ರೆಂಡ್ಸ್. ಇದು ಚೀನಿ ಎಲ್ಗಂಡು, ಹರಸೋ ಅಕ್ಕಿ ಅಲ್ಲ, ಇದು ಬ್ರೀಡಿಂಗ್ ಪರ್ಪಸ್ ಅಕ್ಕಿ. ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಒಡಕ್ಲು ಕಣ್ಣಲ್ಲಿ ಅಕ್ಕಿ ಬೇಕು, ಟಾಪ್ ಲೈನು ಗಂಡು ಬೇಕು ಅಂತ ಹೇಳಿದರು. ಅವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾರೋದು. ಏನಂದರೆ ಅವ್ರ ನಂಬರ್ ನಾನು ಸೇವ್ ಮಾಡಿರಲಿಲ್ಲ, ಅವರು ಒಂದು 2-3 ಸತಿ ಕೇಳಿದರು. ನಾನು ನಂಬರ್ ಅವ್ರದ್ದು ಸೇವ್ ಮಾಡಿದ್ರೆ ಅವ್ರ ನಂಬರ್ ನನ್ನ ಹತ್ರ ಇಲ್ಲ. ಸರ್, ನೀವು ನಮ್ಮ ವಿಡಿಯೋ ನೋಡ್ತಾ ಇದ್ದೆ, ಈ ಅಕ್ಕಿ ನಿಮಗೋಸ್ಕರ ವಿಡಿಯೋ ಮಾಡ್ತಾರೋದು. ಅಕ್ಕಿ ನಿಂತ್ಕೊಳ್ಳೋ ಶೇಪು, ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ ಫ್ರೆಂಡ್ಸ್. ಟಾಪ್ ಕ್ಲಾಸ್ ಗಂಡಿದು. ಮೇನ್ ಏನಂದರೆ ಒಡಕ್ಲು ಕಣ್ಣಲ್ಲೇ ಗಂಡು ಬೇಕು ಅಂತ ಕೇಳಿದರು ಅವರು, ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾರೋದು. ಇದರಲ್ಲಿ ಬಾಜಿ ಬಂದುಬಿಟ್ಟು 4-5 ಬಾಜಿ ಇದೆ. ಇದೇ ಗಂಡು 8 ಗಂಟೆ ತನಕ ಆಡಿರೋ ಗಂಡಿದು. ಇವಾಗ ಬ್ರೀಡಿಂಗ್ ಪರ್ಪಸ್ ಯೂಸ್ ಮಾಡ್ತಾಯಿದ್ದೀವಿ. ಪಟ್ಟಾಗಳು ಅಷ್ಟೇ ಪರ್ಫಾರ್ಮೆನ್ಸು, ಒಂದು 4-5 ಕಲ್ಲಿಗೆಲ್ಲ 6 ಗಂಟೆ ಮೇಲೆ ಬರ್ತಾಯಿದೆ. ತುಂಬ ಚೆನ್ನಾಗಿರುತ್ತೆ ಪರ್ಫಾರ್ಮೆನ್ಸು. ಪಲ್ಲ ಬಂದುಬಿಟ್ಟು 30-35 ನಿಮಿಷ ಹಿಂಗೆ ಹೋಗುತ್ತೆ. ಅಕ್ಕಿ ನಿಂತಿರೋ ಶೇಪ್ ಅಷ್ಟೇ, ಇಲ್ಲಿವೆಲ್ಲ ನೋಡ್ಕೊಳ್ಳಿ. ಬ್ರೀಡಿಂಗ್ ಪರ್ಪಸ್ ಗಂಡಿದು, ಟೋಟಲ್ಲು ಒಡಕಲು ಕಣ್ಣಲ್ಲಿರುತ್ತೆ. ಅವ್ರು ಯಾರೋ ಕೇಳಿದ್ದಕ್ಕೆ ನಾನು ವಿಡಿಯೋ ಮಾಡ್ತಿರೋದು. ಅವ್ರ ನಂಬರ್ ಇಲ್ಲ, ಅವ್ರು ಈ ವಿಡಿಯೋ ನೋಡ್ತಾರೆ, ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲ ಬೇರೆ ಯಾರಿಗೆ ಬೇಕಂದ್ರೂ ಯಾರು ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು. ಅಕ್ಕಿ ನಿಂತಿರೋ ಶೇಪು, ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ. ಚೀನಿಯಲ್ಲಿ ಒಡಕಲು ಕಣ್ಣು ಗಂಡಿದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಣ್ಣ 3 ಸಾವಿರ ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ 3.5 ಸಾವಿರ ಕೊಡ್ತೀನಿ. ಒಂದು ಹಳೆಯ ಲೈನಲ್ಲಿ ಬಂದಿರೋ ಗಂಡಿದು. ಇವಾಗ ಏನು ಚೀನಿ ಗಂಡು ತೋರಿಸೆ, ಬಾಲ ಶೇಪ್ ನೋಡ್ಕೊಳ್ಳಿ. ಏನು ಬಾಲ ಇರೋದು, ಇದರಲ್ಲಿ 4 ಬಾಲ ಇರ್ಬೋದು, ಮಿಕ್ಕಿದೆಲ್ಲ ಕಿತ್ತಾಕಿ ಇದೆ. ಚುಪ್ ತಿರಿ, ಉದ್ದ ತಿರಿ ನೋಡ್ಬೋದು ಇಲ್ಲಿ. ತಿರಿ ಎಷ್ಟು ಚೂಪಿರುತ್ತೆ, ಎಷ್ಟು ಉದ್ದ ಇರುತ್ತೆ ಅಂತ. ಲಾಲ್ ಕಟ್ಟು ನೋಡಿ, ತುಂಬ ಚೆನ್ನಾಗಿದೆ. ಉದ್ದ ತಿರಿಗಳು ಬರುತ್ತೆ. ಒಳ್ಳೆ ಆಡಿದ ಅಕ್ಕಿ ಇದು. ಇವಾಗ ದೊಡ್ಡ ಅಕ್ಕಿ ಮಾಡಿ ಇಟ್ಕೊಂಡಿರೋದು. ವೈಬ್ರೇಷನ್ ನೋಡ್ಬೋದು ಇಲ್ಲಿ, ಹಿಂಗೆ ವೈಬ್ರೇಷನ್ ಮಾಡ್ತಾ ಇರತ್ತೆ. ಇಲ್ಲಿ ನೋಡ್ಬೋದು ಇಲ್ಲಿ ಲೆಂತ್ ವೈಸು ಅಷ್ಟೇ, ತುಂಬ ಚೆನ್ನಾಗಿರುತ್ತೆ. ಅಗ್ಲ ಎದೆ ಬರುತ್ತೆ, ಇಲ್ಲಿ ನೋಡ್ಬೋದು ಇಲ್ಲಿ. ತಲೆ ಶೇಪು, ಚೋಂಚ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಅಲ್ಟಿಮೇಟ್ ಆಗಿರುತ್ತೆ, ಟೋಟಲಾಗೊಂದು ಒಡಕಲು ಕಣ್ಣು ಗಂಡಿದು. ಸುತ್ತಲೂ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಡಾರ್ಕ್ ಆಗಿರುತ್ತೆ, ಎದ್ದು ಕಾಣುತ್ತೆ. ಔಟ್ರಿಂಗ್ ಬ್ಲ್ಯಾಕು, ಡಾರ್ಕ್ ಆಗಿರುತ್ತೆ, ಎದ್ದು ಕಾಣುತ್ತೆ. ಕ್ರ್ಯಾಕ್ಸು, ಒಡಕಲು ಅನ್ನೋದು ಸಿಕ್ಕಾಪಟ್ಟೆ ಇದೆ ಇದರಲ್ಲಿ, ಹೆವಿ ಆಗಿರುತ್ತೆ. ಚೀನಿಯಲ್ಲಿ ಗಂಡಿದು. ರಿಂಗ್ ನಂಬರ್ 950 ಫ್ರೆಂಡ್ಸ್. ಬೂರಿಯಲ್ಲಿ ತುಂಬ ಜನ ಗಂಡು ಕೇಳ್ತಾ ಇರ್ತಾರೆ. ಇದು ಟೋಟಲಾಗಿ ರೆಕ್ಕೆ ಹೊಡೆದಿಕ್ಕಿರೋ ಗಂಡಿದು. ದೊಡ್ಡ ಅಕ್ಕಿ ಮಾಡ್ಕೊಂಡಿರೋ ಅಕ್ಕಿ ಇದು. ಬಾದಾಮಿ ಶೇಡ್ ಕಣ್ಣಿರುತ್ತೆ. ಅಕ್ಕಿ ನಿಂತ್ಕೊಳ್ಳೋ ಶೇಪು, ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ.
ಪಟ್ಟಾಲಿ ಗಂಡು 6 ಗಂಟೆ ದಾಟಿದ ಗಂಡು ಬಾಜಿ ಬಂದ್ಬಿಟ್ಟು 4-5 ರಾಕೆಟ್ ಬಾಜಿ ಮಾಡೋದು, ದೊಡ್ಡ ಅಕ್ಕಿ ಮಾಡ್ಕೊಳ್ಳೋಣ ಅಂತ ರೆಕ್ಕೆಲ್ಲ ಹೊಡೆದಿಕ್ಕಿರೋ ಗಂಡಿದು. ಇದೇ ಗಂಡನ್ನ ಕೊಡ್ತಾಯಿದ್ದೀನಿ. ಪಲ್ಲ ಬಂದ್ಬಿಟ್ಟು 30-35 ನಿಮಿಷ ಹಿಂಗೆ ಹೋಗೋದು. ಮೇಯ್ನ್ ಏನಂದರೆ ಬೂರಿಗಳಲ್ಲಿ ಬಾದಾಮಿ ಶೇಡ್ಗಳು ತುಂಬ ಕಮ್ಮಿ ಸಿಗೋದು ನಿಮಗೆ. ನಾರ್ಮಲಾಗಿ ಒಡಕಲು ಕಣ್ಣು ಸಿಗತ್ತೆ, ರವೆ ಕಣ್ಣು ಥರ ಸಿಗತ್ತೆ, ಅನಾರಿಗಳು ಸಿಗತ್ತೆ. ಬಾದಾಮಿ ಶೇಡ್ಗಳು ತುಂಬ ಕಮ್ಮಿ ಸಿಗೋದು. ಹಕ್ಕಿ ನಿಂತ್ಕೊಳ್ಳೋ ಶೇಪ್ ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ. 1 ವರ್ಷದ ಗಂಡಿದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಂಡನ್ನ 3,000 ಕೊಡ್ತೀನಿ. ಸಬ್ಸ್ಕ್ರೈಬ್ ಮಾಡಿದಿರೋರಿಗೆ 3,500 ಕೊಡ್ತೀನಿ. ಒಂದು ಒಳ್ಳೆ ಲೈನು ಗಂಡಿದು. ಫ್ರೆಂಡ್ಸ್, ಇವಾಗ ಏನು ಬೂರಿ ಗಂಡು ತೋರಿಸ್ತೆ, ಬಲಾಶಿಪ್ ನೋಡ್ಕೊಳ್ಳಿ. ಸಿಂಗಲ್ ಟೆಲ್ ಬರುತ್ತೆ. ತಿರಿ ಎಲ್ಲ ಹೊಡೆದಿಕ್ಕಿದ್ದೀವಿ, ಇವಾಗೆಲ್ಲ ಕಿತ್ಕೊಂಡಿದ್ದೀನಿ. ತಿರಿಗಳು ಟ್ಯೂಬ್ಗಳು ಬಂದಿದೆ, 2 ಸೈಡನ್ನು ಕಿತ್ಕೊಂಡಿದ್ದೀನಿ. ಟ್ಯೂಬ್ ಆಲ್ಮೋಸ್ಟ್ ಇವಾಗೆಲ್ಲ ಸ್ಟಾರ್ಟ್ ಆಗಿದೆ. ಟ್ಯೂಬು ಲೆಂತ್ ನೋಡ್ಬೋದು, ಚೆನ್ನಾಗಿರುತ್ತೆ. ಉದ್ದ ಲೆಂತ್ ಇರುತ್ತೆ, ಅಗಲ ಎದೆ ಬರುತ್ತೆ. ತಲೆ ಶೇಪ್ ನೋಡ್ಕೊಳ್ಳಿ, ಚೋಂಚ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಫ್ರೆಂಡ್ಸ್, ಆಗಲೇ ಹೇಳಿದ್ದೀನಿ, ಟೋಟಲಾಗಿ ಒಂದು ಬಾದಾಮಿ ಶೇಡ್ ಅದಿರುತ್ತೆ ಗಂಡಿದು. ನೋಡ್ಬೋದು ಇಲ್ಲಿ ಕಣ್ಣಲ್ಲಿ ಕ್ವಾಲಿಟೀಸು. ಸುತ್ತಲಿ ಸುತ್ತಲೂ ಕಾರ್ಬನ್ ಶೇಡ್ ಚೆನ್ನಾಗಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಎದ್ದು ಕಾಣುತ್ತೆ. ಅಗ್ಲ ಕಣ್ಣಿಂದ ಅಕ್ಕಿ ಬಾದಾಮಿ ಶೇಡ್ ಕಣ್ಣಲ್ಲಿ ಕ್ರ್ಯಾಕ್ಸ್ ಅನ್ನೋದು ಏನು ಲೈಟ್ ಆಗಿವಾಗಿದೆ ಅದು ಇನ್ನೂ ವಯಸ್ಸಾಗ್ತಾ ಇರೋದು ಜಾಸ್ತಿ ಆಗುತ್ತೆ. ಇನ್ನು 1 ವರ್ಷದ ಗಂಡಿದು. ರಿಂಗ್ ನಂಬರ್ 953. ಫ್ರೆಂಡ್ಸ್, ನಿಮ್ಮ ಮನೆಯಲ್ಲಿ ಹಕ್ಕಿಗಳಿಗೆ ಯಾವ್ದಾರು ಮೆಡಿಸಿನ್ ಬೇಕು ಅಂದರೆ, ಏನಾದ್ರು ಕಾಯಿಲೆ ಬಂದರೆ ನಿಮಗೆ ಮೆಡಿಸಿನ್ ಯಾವ್ದು ಯೂಸ್ ಮಾಡಬೇಕು ಅಂತ ಗೊತ್ತಾಗಿಲ್ಲ ಅಂದರೆ, ಇದು ನಮ್ಮ ಚಾನಲಲ್ಲಿ ಈ ವಿಡಿಯೋ ಹಾಕಿದ್ದೀನಿ. ಮೆಡಿಸಿನ್ದು ಕಂಪ್ಲೀಟ್ ಡೀಟೇಲ್ ಆಗಿರುತ್ತೆ, ಯಾವ ಹಕ್ಕಿಗೆ ಏನು ಮೆಡಿಸಿನ್ ಹಾಕಬೇಕು, ಯಾವ ಕಾಯಿಲೆ ಬಂದಾಗ ಏನು ಮೆಡಿಸಿನ್ ಮಾಡಬೇಕು ಅಂತ. ವಿಡಿಯೋ ಮಿಸ್ ಮಾಡಬೇಡಿ, ನಮ್ಮ ಚಾನಲಲ್ಲಿದೆ. ನಿಮ್ಗೆ ಏನೇ ಮೆಡಿಸಿನ್ ಬೇಕಾದ್ರೂ ಈ ವಿಡಿಯೋನ ನೋಡಿ ಫ್ರೆಂಡ್ಸ್.